ಆತ್ಮೀಯ ಸ್ಪರ್ಧಾರ್ಥಿಗಳೇ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ ಸೊ ನಾವಿವತ್ತು ಈ ಕ್ಲಾಸ್ ಅಲ್ಲಿ ಕರ್ನಾಟಕ ರಿಲೇಟೆಡ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅಲ್ಲಿ ಪಾರ್ಟ್ ಫೈವ್ ಅನ್ನ ನೋಡ್ತಾ ಇದ್ದೀವಿ ಸೊ ಆಲ್ರೆಡಿ ಪಾರ್ಟ್ ಫೋರ್ ಕಂಪ್ಲೀಟ್ ಆಗಿದ್ದಾವೆ ಕರ್ನಾಟಕ ಓರಿಯೆಂಟೆಡ್ ಕರೆಂಟ್ ಅಫೇರ್ಸ್ ಅಲ್ಲಿ ಸೊ ಇವತ್ತು ನಾವು ನೋಡ್ತಾ ಇರೋದು ಭಾಗ ಐದನ್ನ ನೋಡ್ತಾ ಇದೀವಿ ಸೊ ಹಾಗಾದ್ರೆ ಭಾಗ ಐದರಲ್ಲಿ ಇವತ್ತಿನ ಕ್ವಶನ್ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಶನ್ ಮಾಡೋದಾದ್ರೆ ಕೆಲವೊಂದಿಷ್ಟು ಕರ್ನಾಟಕ ರಿಲೇಟೆಡ್ ಆಗಿರ್ತಕ್ಕಂಥ ಇತ್ತೀಚೆಗೆ ನೆಕ್ಸ್ಟ್ ಎಕ್ಸಾಮ್ ಹೆಲ್ಪ್ ಆಗ್ಲಿ ಅನ್ನೋ ಇಂಟೆನ್ಶನ್ ಇಟ್ಕೊಂಡು ಕರ್ನಾಟಕದ ಓರಿಯಂಟೆಡ್ ಆಗಿ ಕ್ವಶನ್ ಅನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಹಾಗಾದ್ರೆ ಇವತ್ತು ನಾವು ಡಿಸ್ಕಶನ್ ಮಾಡ್ತಾ ಮೊದಲನೇದ್ ಯಾವ್ದು ಫಸ್ಟ್ ಕ್ವಶನ್ ಯಾವುದು ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಸೊ ಕ್ವಶನ್ ನೋಡಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದಲ್ಲಿ ಬಳಸಲಾದ ಟ್ಯಾಂಕರ್ ಅನ್ನು ಕರ್ನಾಟಕದ ಯಾವ ನಗರದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದಾರೆ ಸೊ ಅಂದ್ರೆ ಕರ್ನಾಟಕದ ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತಂದ್ರೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಮಂಗಳೂರು ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಉತ್ತರ ಕನ್ನಡ ಅಂತ ಹೇಳ್ತೀವಿ ಹಾಗಾದ್ರೆ ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತಂದ್ರೆ ಅದು ಆಪ್ಷನ್ ಸಿ ಇಸ್ ಇ ಕರೆಕ್ಟ್ ಆನ್ಸರ್ ಯಾವುದು ಅಂತಾರೆ ಶಿವಮೊಗ್ಗ ಅಂತ ಹೇಳ್ತೀವಿ ಹಂಗಾದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇಲ್ಲಿವರೆಗೂ ನಾವು ಗುರುತಿಸೋದಾದ್ರೆ ಪ್ರಮುಖವಾಗಿ ಮೂರು ಯುದ್ಧಗಳು ನಡೆದಿದವು ಹೌದಾ ಮೂರು ಯುದ್ಧಗಳು ಅಂತಂದಾಗ ಮೊದ್ಲಿದ್ಯಾ ಯಾವುದು ಅಂತಂದ್ರೆ ಸೊ ಮೂರು ಯುದ್ಧಗಳು ಅಂತಂದಾಗ ಮೊದ್ಲಿದ್ ಯಾವ್ದು ಅಂತಂದ್ರೆ ಹತ್ತೊಂಬತ್ ನೂರ ಅರವತ್ತೈದ್ರಲ್ಲಿ ನಡೆಯುತ್ತೆ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಭಾರತದ ಮೇಲ್ಗಡೆ ದಾಳಿ ಮಾಡಿರುತ್ತೆ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ನಡೆದಿರ್ತಕ್ಕಂತಹ ಈ ಯುದ್ಧ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಾಗ ಪಾಕಿಸ್ತಾನದಿಂದ ಯಾರ ಅಧ್ಯಕ್ಷ ಆಗಿರ್ತಾರೆ ಅಂತ ಅಯ್ಯೂಬ್ ಖಾನ್ ರವ್ರ ಅಧ್ಯಕ್ಷ ಆಗಿರ್ತಾರೆ ಅಂಡ್ ಭಾರತದ ಪ್ರಧಾನಮಂತ್ರಿ ಯಾರಾಗಿರ್ತಾರೆ ಅಂತಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಾಗಿರ್ತಾರೆ ಇವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ಯುದ್ಧ ಒಂದ್ ಒಪ್ಪಂದೊಂದಿಗೆ ಎಂಡ್ ಆಗುತ್ತೆ ಅದ ಯಾವುದು ಅಂತಾರ ತಾಷ್ಕೆಂಟ್ ಒಪ್ಪಂದ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ಅರವತ್ತಾರಲ್ಲಿ ತಾಷ್ಕೆಂಟ್ ಒಪ್ಪಂದದಿಂದ ಏನಾಗುತ್ತೆ ಅಂತಂದ್ರ ಈ ಯುದ್ಧ ಎಂಡ್ ಆಗುತ್ತೆ ತಾಷ್ಕೆಂಟ್ ಒಪ್ಪಂದ ಅಂತ ಹೇಳ್ತೀವಿ ಹಾಗಾದ್ರೆ ಈ ತಾಷ್ಕೆಂಡ್ ಒಪ್ಪಂದ ಯಾರ್ಯಾರ ಮಧ್ಯೆ ನಡೆಯುತ್ತೆ ಅಂತಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ರವ್ರ ಮಧ್ಯೆ ನಡೆಯುತ್ತೆ ಸೊ ಇಲ್ಲಿಗೆ ಏನಾಗುತ್ತೆ ಅಂದ್ರ ಮೊದಲ ಮೊದಲನೇ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಯುದ್ಧ ಇರ್ತಕ್ಕಂತ ಯುದ್ಧ ಮುಗಿದು ಹೋಗುತ್ತೆ ಅದಾದ ನಂತರ ಮತ್ತೆ ಪಾಕಿಸ್ತಾನ ಎರಡನೇ ಬಾರಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿ ಮತ್ತೊಂದ್ಸರಿ ಏನ್ ಮಾಡತ್ತೆ ಅಂತಂದ್ರೆ ದಾಳಿ ಮಾಡುತ್ತೆ ಮತ್ತೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೆಯುತ್ತೆ ಹಾಗಾದ್ರೆ ಯುದ್ಧ ನಡೆದಾಗ ಇಲ್ಲಿ ಯಾರು ಪ್ರಧಾನ ಮಂತ್ರಿ ಆಗಿರ್ತಾರೆ ಅಂತಂದ್ರೆ ನಮ್ಮ ಭಾರತದಿಂದ ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆಗಿರ್ತಾರೆ ಅಂಡ್ ಪಾಕಿಸ್ತಾನದ ಅಧ್ಯಕ್ಷ ಆ ಅವಧಿಯಲ್ಲಿ ಯಾರು ಇರ್ತಾರೆ ಅಂತ ಜುಲ್ಪಿಕರ್ ಅಲಿ ಭಟೋ ಅವ್ರಾಗಿರ್ತಾರೆ ಯಾರಾಗಿರ್ತಾರೆ ಅಂತಾರ ಜುಲ್ಫಿಕರ್ ಅಲಿ ಭಟ್ಟೋ ಅಂತ ಹೇಳ್ತೀವಿ ಹಂಗಾದ್ರೆ ಈ ಯುದ್ಧ ಕೂಡ ಒಂದ್ ಒಪ್ಪಂದದ ಎಂಡ್ ಆಗುತ್ತೆ ಅದೇ ಯಾವುದು ಅಂದ್ರೆ ಹತ್ತೊಂಬತ್ತರ ಎಪ್ಪತ್ತೆರಡರಲ್ಲಿ ನಡೀತಿರ್ತಕ್ಕಂತ ಶಿಮ್ಲಾ ಒಪ್ಪಂದ ಹಾಗಾದ್ರೆ ಈ ಶಿಮ್ಲಾ ಒಪ್ಪಂದ ಇಂದಿರಾ ಗಾಂಧಿ ಮತ್ತು ಜುಲ್ಫಿಕರ್ ಅಲಿ ಭಟ್ ಅವ್ರ ಮಧ್ಯೆ ನಡೆಯುತ್ತೆ ಯಾವುದು ಅಂತರ ಶಿಮ್ಲಾ ಒಪ್ಪಂದ ಅಂಡ್ ಮೂರನೇದಾಗ ಯಾವುದು ಅಂದ್ರೆ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ನಡೆಯುತ್ತೆ ಅದೇ ಯಾವುದು ಅಂತರ ಕಾರ್ಗಿಲ್ ಯುದ್ಧ ಅಂತ ಹೇಳ್ತಿವಿ ಲಾಹೋರ್ ಒಪ್ಪಂದ ಏನಾಗುತ್ತೆ ಅಂತ ನಡೆಯುತ್ತೆ ಸೊ ಕಾರ್ಗಿಲ್ ಯುದ್ಧ ನಡೆಯುತ್ತೆ ಹತ್ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ಸೊ ಹಾಗಾದ್ರೆ ಇಲ್ಲಿ ನಡೆದಿರ್ತಕ್ಕಂತ ನಡೆದಿರ್ತಕ್ಕಂಥ ಒಪ್ಪಂದ ಯಾವುದು ಅಂದ್ರೆ ಲಾಹೋರ್ ಒಪ್ಪಂದ ಭಾರತದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅಂಡ್ ಪಾಕಿಸ್ತಾನದ ಅಧ್ಯಕ್ಷರಾಗಿರ್ತಕ್ಕಂಥ ನವಾಜ್ ಶರೀಫ್ ಅವ್ರ ಮಧ್ಯ ನಡೆಯುತ್ತೆ ಯಾವುದು ಅಂತಂದ್ರೆ ಈ ಒಂದು ಲಾಹೋರ್ ಒಪ್ಪಂದ ಅಂತ ಹೇಳ್ತೀವಿ ಸೊ ಈ ಮೂರನ್ನ ಪ್ರಮುಖವಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಡೆದಿರ್ತಕ್ಕಂಥ ಯುದ್ಧಗಳನ್ನ ಗುರುತಿಸ್ತೀವಿ ಸೊ ಯುದ್ಧಗಳನ್ನ ನಡಿಬೇಕು ಅಂತ ಟ್ಯಾಂಕರ್ ಗಳಂತ ಹೇಳಿ ಯುದ್ಧ ಧ್ವಂಸ ಟ್ಯಾಂಕರ್ಗಳಂತ ಯೂಸ್ ಮಾಡ್ತಾರೆ ಸೊ ಈ ಟ್ಯಾಂಕರ್ ಗಳನ್ನ ಇತ್ತೀಚೆಗೆ ಎಲ್ಲಿ ಸ್ಥಾಪನೆ ಟ್ಯಾಂಕರ್ ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಘಟಕವನ್ನ ಇತ್ತೀಚೆಗೆ ಎಲ್ಲಿಂದ ಬಳಸ್ಕೊಳ್ಲಾಯ್ತು ಅಂತಂದ್ರೆ ಸೊ ಶಿವಮೊಗ್ಗ ಸೊ ಅವುಗಳನ್ನ ತಯಾರು ಮಾಡಕ್ ಏನ್ ಮಾಡಿದಾರೆ ಅಂತಂದ್ರೆ ಶಿವಮೊಗ್ಗದಲ್ಲಿ ಯುದ್ಧ ಟ್ಯಾಂಕರ್ ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಸೊ ಯಾವ್ದು ಅಂತ ಶಿವಮೊಗ್ಗ ಇಸ್ ದಿ ಕರೆಕ್ಟ್ ಆನ್ಸರ್ ಸೊ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಬಾಂಗ್ಲಾ ವಿಮೋಚನೆ ಆಗುತ್ತೆ ಅದ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಡೆದಾಗ ಹತ್ತೊಂಬತ್ತ ಎಪ್ಪತ್ತೊಂದರ ಏನಾಗುತ್ತೆ ಅಂತ ಬಾಂಗ್ಲಾದೇಶ್ ಡಿವೈಡ್ ಆಗುತ್ತೆ ಸೊ ಈ ಯುದ್ಧಕ್ಕೆ ಬಳಕೆಯಾಗಿರತಕ್ಕಂತ ಯುದ್ಧ ಟ್ಯಾಂಕರ್ ಅನ್ನು ಶಿವಮೊಗ್ಗ ನಗರದಲ್ಲಿ ಸ್ಥಾಪಿಸಲಾಗಿತ್ತು ಹೌದಾ ಶಿವಮೊಗ್ಗ ನಗರದಲ್ಲಿ ಏನಾಗಿತ್ತು ಅಂತ ಸ್ಥಾಪನೆ ಮಾಡಲಾಗಿತ್ತು ಎಸ್ ನೆಕ್ಸ್ಟ್ ಕ್ವಶನ್ ಎರಡನೇ ಕೌನ್ಸರ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾಲ ತಾಯಂದಿರು ಯಾವ ನಗರದಲ್ಲಿ ಇದ್ದಾರೆ ಅಂತ ಕ್ವಶನ್ ಆಗಿದೆ ಓಕೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾಲ ತಾಯಿಯಂದಿರು ಯಾವ ನಗರದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಕ್ವಶನ್ ಆಗಿದೆ ಸೊ ಹಾಗಾದ್ರೆ ಯಾವ ನಗರದಲ್ಲಿ ಅಂತಂದ್ರೆ ದಟ್ ಈಸ್ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತರ ಬೆಂಗಳೂರು ಅಂತ ಹೇಳ್ತೀವಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾಲ ತಾಯಂದಿರು ಯಾವ ನಗರದಲ್ಲಿ ಕಂಡು ಬರ್ತಾರೆ ಅಂತಂದ್ರೆ ಕರ್ನಾಟಕದ ಬೆಂಗಳೂರಲ್ಲಿ ಸೊ ಹಂಗಾದ್ರೆ ಕಳೆದ ಮೂರು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ವರದಿಯಾದ ಒಟ್ಟು ಹದಿಹರೆಯದ ಗರ್ಭಧಾರಣೆಯ ಸಂಖ್ಯೆ ಎಷ್ಟಾಗಿದೆ ಅಂತಾರೆ ನಲವತ್ತೈದು ಸಾವಿರದ ಐದ್ನೂರ ಐವತ್ತೇಳ ಆಗಿದೆ ಅಂದ್ರೆ ವಯಸ್ಸಿಗೂ ಮುನ್ನ ಏನಾಗ್ತಾರೆ ಅಂತ ತಾಯೇಂದ್ರ ಆಗ್ತಕ್ಕಂತಹ ಈ ಪ್ರಕರಣ ಅತಿ ಹೆಚ್ಚಾಗಿ ಕಂಡು ಬಂದ ಅಂತ ಕರ್ನಾಟಕದಲ್ಲಿ ಅಸ್ಪೆಷಲಿ ಎಲ್ಲಿ ಅಂತರ ಬೆಂಗಳೂರು ಒಳಗಡೆ ಅಂಡ್ ಇಲ್ಲಿ ಬೆಂಗಳೂರು ನಗರ ಅತಿ ಹೆಚ್ಚು ಬಾಲ ತಾಯಂದಿರನ್ನ ಹೊಂದಿರುವ ನಗರವಾಗಿದೆ ಉಡುಪಿ ಅತಿ ಕಡಿಮೆ ಬಾಲ ತಾಯೇಂದ್ರನ ಹೊಂದಿರತಕ್ಕಂತಹ ನಗರ ಯಾವುದು ಅಂತಂದ್ರ ಈ ಒಂದು ಉಡುಪಿ ಆಗಿದೆ ಹಾಗಾದ್ರೆ ಅತಿ ಹೆಚ್ಚು ಬಾಲ ತಾಯೇಂದ್ರನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಾರ ಬೆಂಗಳೂರು ನಗರ ಅಂಡ್ ಅತಿ ಕಡಿಮೆ ಬಾಲ ತಾಯಂದ್ರನ ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರ ಉಡುಪಿ ಅಂತ ಹೇಳ್ತಿವಿ ಎಸ್ ಹಾಗಾದ್ರೆ ನೆಕ್ಸ್ಟ್ ಒನ್ ಇತ್ತೀಚೆಗೆ ಯಾವ ರಾಜ್ಯ ಸೈಬರ್ ಭದ್ರತಾ ನೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಅನುಮೋದಿಸಿದೆ ಅಂತ ಇದೆ ಸೈಬರ್ ಭದ್ರತಾ ನೀತಿಯನ್ನ ಇತ್ತೀಚೆಗೆ ಅನುಮೋದಿಸಿರ್ತಕ್ಕಂತಹ ರಾಜ್ಯ ಯಾವುದು ಅಂತಾರ ದಟ್ ಇಸ್ ಕರ್ನಾಟಕ ಅಂತ ಹೇಳ್ತೀವಿ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ಕರ್ನಾಟಕ ಹಾಗಾದ್ರೆ ಇತ್ತೀಚೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನಾಗುತ್ತೆ ಅಂದ್ರೆ ಸೈಬರ್ ಭದ್ರತೆಯನ್ನು ಒದಗಿಸ್ತಾ ಇದೆ ಯಾವುದು ಅಂದ್ರೆ ಕರ್ನಾಟಕ ಕರ್ನಾಟಕದಲ್ಲಿ ಸೈಬರ್ ಅಪರಾಧಗಳ ಹೆಚ್ಚಳದಿಂದ ಸಾಕಷ್ಟು ಕ್ರಿಮಿನಲ್ ಕೇಸಸ್ ಗಳಾಗ್ತವೆ ಸ್ಪೆಷಲಿ ಟೆಕ್ನಾಲಜಿ ಒಳಗಡೆ ಸಾಕಷ್ಟು ಏನಾಗ್ತವೋ ಅಂತಾರೆ ಈ ಒಂದು ಸೈಬರ್ ಕೇಸಸ್ ಗಳಾಗ್ತಿದಾವೆ ಇವುಗಳ ಅಪರಾಧಗಳ ಹೆಚ್ಚಾಗ್ತಿದಾವೆ ಅಂತ ಕರ್ನಾಟಕ ಸೈಬರ್ ಭದ್ರತಾ ನೀತಿ ಎರಡ್ ಸಾವಿರದ ಇಪ್ಪತ್ ಮೂರನ್ನ ಅನುಮೋದಿಸಿದೆ ಅದ ಇದರ ಅನುಮೋದನೆ ಮಾಡಿದ ಸೊ ಹಾಗಾದ್ರೆ ಕೇಂದ್ರವು ಎರಡ್ ಸಾವಿರದ ಹದಿಮೂರರಲ್ಲಿ ರಾಷ್ಟ್ರೀಯ ಸೈಬರ್ ಭದ್ರತಾ ನೀತಿಯನ್ನ ರೂಪಿಸ್ತಾ ಇದೆ ಹೌದಾ ರಾಷ್ಟ್ರೀಯ ಭದ್ರತಾ ಸೈಬರ್ ನೀತಿಯನ್ನ ಏನ್ ಮಾಡ್ತಿದೆ ಅಂತಂದ್ರೆ ರೂಪಿಸ್ತಾ ಇದೆ ಸೊ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಸೈಬರ್ ಭದ್ರತಾ ನೀತಿಯನ್ನ ಪರಿಚಯ ಮಾಡಿತ್ತು ಅದರಂಡ್ನೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡ್ತಕ್ಕಂತಹ ಇತ್ತೀಚೆಗೆ ಈ ಒಂದು ಸೈಬರ್ ಅಪರಾಧಗಳನ್ನ ಕಡಿಮೆ ಮಾಡಬೇಕು ಪತ್ತೆ ಹಚ್ಚಬೇಕು ಅಂತಾನೆ ಸೈಬರ್ ನೀತಿಯನ್ನ ಸ್ಟಾರ್ಟ್ ಮಾಡುತ್ತೆ ಯಾವುದು ಅಂತರ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರೋದು ಎಸ್ ನೆಕ್ಸ್ಟ್ ಒನ್ ನೀತಿ ಆಯೋಗದಲ್ಲಿ ಜಿಲ್ಲಾ ಜಿಲ್ಲಾ ಡೆಲ್ಟಾ ಶ್ರೇಯಾಂಕದಲ್ಲಿ ಯಾವ ನಗರದ ಮೊದಲ ಸ್ಥಾನದಲ್ಲಿದೆ ಹೌದಾ ನೀತಿ ಆಯೋಗದ ಅಧೀನದೊಳಗಡೆ ಜಿಲ್ಲಾ ಡೆಲ್ಟಾ ಶ್ರೇಯಾಂಕದಲ್ಲಿ ಯಾವ ನಗರ ಮೊದಲೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ರಾಯಚೂರು ಯಾದಗಿರಿ ಭೂ ಕರೀಂ ಭೂಸಾವಲ್ ಅಂತ ಇದೆ ಹಾಗಾದ್ರೆ ಯಾವುದು ಅಂತಂದ್ರ ರಾಯಚೂರು ಮೊದಲೇ ಸ್ಥಾನದಲ್ಲಿದೆ ಯಾದಗಿರಿ ಏನಾಗಿದೆ ಅಂದ್ರೆ ಎರಡನೇ ಸ್ಥಾನದಲ್ಲಿದೆ ಸೊ ಹಾಗಾದ್ರೆ ದೇಶದ ಹಿಂದುಳಿದ ಜಿಲ್ಲೆಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ನೂರ ಹನ್ನೆರಡು ಜಿಲ್ಲೆಗಳಲ್ಲಿ ಪ್ರಮುಖ ಐದು ಕ್ಷೇತ್ರಗಳಲ್ಲಿ ಜೂನ್ ತಿಂಗಳಲ್ಲಿ ತೋರಿದ ಸುಧಾರಣೆಯ ಪ್ರಕ್ರಿಯೆಯನ್ನ ಪರಿಗಣಿಸಿ ಡೆಲ್ಟಾ ಯಾವ್ದು ಬೇಸ್ ಮೇಲ್ಗಡೆ ಇವುಗಳನ್ನ ಇವುಗಳನ್ನ ಐಡೆಂಟಿಫೈ ಮಾಡಿದ್ದಾರೆ ಅಂತಂದ್ರ ಸುಧಾರಣೆಗಳ ಮೇಲ್ಗಡೆ ಅಭಿವೃದ್ಧಿ ಯಾವ ರೀತಿ ಸಾಕ್ತಾ ಇದಾವೆ ಸೊ ಅಭಿವೃದ್ಧಿ ಯಾವ ರೀತಿ ಕಂಡು ಬರ್ತಾ ಇದೆ ಅಂತಕ್ಕಂತ ಸುಧಾರಣೆಯ ಮೇಲ್ಗಡೆ ಏನ್ ಮಾಡ್ತಾರೆ ಅಂತಂದ್ರ ಈ ಒಂದು ಈ ಒಂದು ಏನ್ ಮಾಡ್ತಿದ್ದಾರೆ ಅಂತಂದ್ರ ಸುಧಾರಣೆ ಮೇಲ್ಗಡೆ ಈ ಒಂದು ಡೆಲ್ಟಾಗಳನ್ನ ಬೇಸ್ಮೆಂಟ್ ಗಳನ್ನ ಗುರುತ್ ಮಾಡಿದ್ದಾರೆ ಸೊ ಹಾಗಾದ್ರೆ ಸುಧಾರಣೆ ಪ್ರಕ್ರಿಯೆ ಪರಿಗಣಿಸಿದರೆ ಅತಿ ಹೆಚ್ಚಾಗಿ ನೀತಿ ಆಗುವ ಅಧ್ಯಯನದಲ್ಲಿ ಯಾವ್ದಿದೆ ಅಂತಾರ ಮೊದಲೇ ಸ್ಥಾನದಲ್ಲಿ ರಾಯಚೂರು ಇದೆ ಎರಡನೇ ಸ್ಥಾನದಲ್ಲಿ ಯಾವ್ದಿದೆ ಅಂತಾರ ಯಾದಗಿರಿ ಎರಡನೇ ಸ್ಥಾನದಲ್ಲಿ ಇದೆ ಓಕೆ ಹಾಗಾದ್ರೆ ಮೊದಲೇ ಸ್ಥಾನದಲ್ಲಿ ರಾಯಚೂರು ರ್ಯಾಂಕ್ ಅನ್ನ ಪಡ್ಕೊಂಡಿದೆ ಎರಡನೇ ಸ್ಥಾನದಲ್ಲಿ ಯಾವ್ದು ಅಂತಂದ್ರೆ ಈ ಒಂದು ಯಾವ ಎರಡನೇ ಸ್ಥಾನದಲ್ಲಿ ಯಾವ್ದು ಅಂತಂದ್ರೆ ಈ ಒಂದು ಯಾದಗಿರಿ ಪಡ್ಕೊಂಡಿದೆ ಎಸ್ ನೆಕ್ಸ್ಟ್ ಒನ್ ಯಾವ ರಾಜ್ಯವು ಶಾಲೆಗಳಲ್ಲಿ ಈ ಲೈಬ್ರರಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದೆ ಓಕೆ ಇತ್ತೀಚೆಗೆ ಯಾವ ರಾಜ್ಯವು ಏನಾಗಿದೆ ಅಂದ್ರೆ ಈ ಲೈಬ್ರರಿ ಅಂತಕ್ಕಂತಹ ಒಂದು ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದೆ ಸೊ ಹಾಗಾದ್ರೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಒಡಿಸ್ಸಾ ಅಂತ ಹೇಳ್ತೀವಿ ಸೊ ಡಿಸ್ಟಿಂದ ಅತಿ ಹೆಚ್ಚಾಗಿ ಮುಂದುವರ್ತಕ್ಕಂಥದ್ದು ಯಾವುದು ಅಂದ್ರೆ ಕೇರಳ ಮುಂದುವರಿತಾ ಇದೆ ಬಟ್ ಲೈಬ್ರರಿ ಈ ಲೈಬ್ರರಿ ಅಂತ ಬಂದಾಗ ನಾವು ನಮ್ಮ ರಾಜ್ಯವನ್ನ ನೆನಪಿಟ್ಕೊಳ್ಬೇಕು ಯಾಕಂತಂದ್ರೆ ಕರ್ನಾಟಕದಲ್ಲಿ ಏನಾಗುತ್ತೆ ಅಂತ ಈ ಲೈಬ್ರರಿ ಅಂತಕ್ಕಂತ ಯೋಜನೆಗಳನ್ನ ಸ್ಟಾರ್ಟ್ ಮಾಡಿದಾರೆ ಇತ್ತೀಚೆಗೆ ಮಕ್ಳು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರ ಮಕ್ಳು ಹಿಂಗಾಗ್ಬಿಟ್ಟಿದ್ದಾರೆ ಅಂದ್ರ ಬರೇ ಮೊಬೈಲ್ ಅಡಿಕ್ಷನ್ ರೀಲ್ಸ್ ಅಡಿಕ್ಷನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ಅಂತ ಹೇಳ್ಬಿಟ್ಟು ಮೊಬೈಲ್ ಅಡಿಕ್ಟ್ ಆಗ್ತಾ ಇದ್ದಾರೆ ಈ ಮೊಬೈಲ್ ಇಂದ ಅವರನ್ನ ಕಡಿಮೆ ಮಾಡ್ಬೇಕು ಮೊಬೈಲ್ ಮೊಬೈಲ್ನಿಂದ ಹೊರಗಡೆ ತರಬೇಕು ಸೊ ಈ ಒಂದು ಅಂತರ್ಜಲ ಇಂಟರ್ನೆಟ್ ಸೇವೆಯಿಂದ ಅವ್ರನ್ನ ಮುಕ್ತಿ ಮಾಡ್ಬೇಕು ಅಂದ್ರೆ ಮುಕ್ತಿ ಅಂದ್ರೆ ಆಗಂಗಿಲ್ಲ ಯಾಕಂದ್ರೆ ಹುಟ್ಟಿದ ತಕ್ಷಣ ಮಕ್ಕಳಿಗೆ ಕಂಪ್ಯೂಟರ್ ಮುಂದ್ಗಡೆ ಸೇರ್ಕೋತಿದಾವೆ ಅಷ್ಟು ಟೆಕ್ನಾಲಜಿಕಲಿ ಮಕ್ಕಳು ಏನಾಗ್ತಿದ್ದಾರೆ ಅಂದ್ರೆ ಸಾಕಷ್ಟು ಇಂಪ್ರೂವ್ ಇಂಪ್ರೂವ್ಮೆಂಟ್ ಆಗ್ತಾ ಇದಾರೆ ಬಟ್ ಅದು ಒಂದ್ ಎಲ್ಲ ಒಂದ್ ಕಡೆ ಮಕ್ಕಳ ಲೈಫ್ ಮೇಲ್ಗಡೆ ಅದು ಅಫೆಕ್ಟ್ ಆಗ್ತತಿ ಸೊ ಆ ಒಂದು ದುಷ್ಪರಿಣಾಮವನ್ನ ತಡೆಗಟ್ಟಬೇಕು ಅಂತಕ್ಕಂತ ಉದ್ದೇಶದಿಂದ ಏನ್ ಮಾಡ್ತತಿ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಯೋಜನೆ ಈ ಲೈಬ್ರರಿ ಅಂತಕ್ಕಂಥ ಯೋಜನೆಯನ್ನ ಜಾರಿಗೆ ತಂದಿದೆ ಮಕ್ಕಳನ್ನ ಮೊಬೈಲ್ ಗಳಿಂದ ಹೊರತಂದು ಅವರಲ್ಲಿ ಓದುವ ಹವ್ಯಾಸವನ್ನ ಬೆಳೆಸ್ಬೇಕು ಪುಸ್ತಕಗಳನ್ನ ನೋಡದೆ ಇಲ್ಲ ಇವಾಗ ಯಾರು ಎಲ್ಲಾನು ಡಿಜಿಟಲ್ ಹೋಗ್ತಾರೆ ಪಿಡಿಎಫ್ ಎಫ್ ಡೌನ್ಲೋಡ್ ಮಾಡ್ಕೊಂಡು ತಗೊಂಡ್ಬರ್ತಾರೆ ಅವ್ರ್ತು ಪುಸ್ತಕಗಳ ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂಡ್ ಮೊಬೈಲ್ ಅಲ್ಲಿ ಓದ್ತಿರ್ತಾರೆ ಕೆಲವೊಬ್ರು ಅದು ಮೊಬೈಲ್ ನಾವು ಓದ್ತಿರ್ತಾರೆ ಸೊ ಅಂಥದ್ರಿಂದ ಮಕ್ಕಳನ್ನ ಅವರು ತೆಗಿಬೇಕು ಅಂಡ್ ಅವರಲ್ಲಿ ಓದುವ ಹವ್ಯಾಸವನ್ನ ಮೂಡಿಸ್ಬೇಕು ಅಂತಕ್ಕಂತ ಉದ್ದೇಶದನೆ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಗ್ರಂಥಾಲಯಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಈ ಲೈಬ್ರರಿ ಅಂದ್ರೆ ಅಟ್ರಾಕ್ಟ್ಫುಲ್ ಆಗಿರ್ತಕ್ಕಂತ ಈ ಲೈಬ್ರರಿಗಳನ್ನ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಈ ಲೈಬ್ರರಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತದೆ ಎಂದು ಕರ್ನಾಟಕದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ ಹಾಗಾದ್ರೆ ಕರ್ನಾಟಕದ ಶಿಕ್ಷಣ ಸಚಿವರು ಯಾರಿದ್ದಾರೆ ಅಂತ ಮಧು ಬಂಗಾರಪ್ಪನವರು ಇದ್ದಾರೆ ಸೊ ಇವ್ರು ಏನೇದ ಇದ್ದಾರೆ ಅಂತಾರೆ ಈ ಒಂದು ಇದನ್ನ ಈ ಲೈಬ್ರರಿಗಳ ಸ್ಥಾಪನೆ ಕುರಿತಾಗಿ ಹೇಳಿದ್ದಾರೆ ಎಸ್ ನೆಕ್ಸ್ಟ್ ಒನ್ ಭಾರತದ ಮೊದಲ ತ್ರೀಡಿ ಮುದ್ರಿತ ಅಂಚೆ ಕಚೇರಿ ಓಕೆ ಡಿ ಮುದ್ರಿತ ಅಂಚೆ ಕಚೇರಿ ಕಟ್ಟಡವನ್ನ ಯಾವ ನಗರದಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ಮುಂಬೈ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ಬೆಂಗಳೂರು ಅಂಡ್ ಆಪ್ಷನ್ ಡಿ ನವದೆಹಲಿ ಅಂತ ಹೇಳ್ತೀವಿ ತ್ರಿಡಿ ಮುದ್ರಿತ ಕಚೇರಿ ಕಟ್ಟಡವನ್ನ ಕೊಟ್ಟದ್ ಯಾರು ಆಕ್ಚುಲಿ ತ್ರೀ ಡಿ ಮುದ್ರಿತವಾಗಿ ಫಸ್ಟ್ ಕಾನ್ಸೆಪ್ಟ್ ಕೊಟ್ಟದ್ ಯಾರು ಅಂತಂದ್ರೆ ತ್ರೀ ಡಿ ಮುದ್ರಿತವಾಗಿ ಐ ಐ ಟಿ ಮದ್ರಾಸ್ ಅನ್ನು ಸ್ಟಾರ್ಟ್ ಮಾಡುತ್ತೆ ಇನ್ನ ಕಟ್ಟಡ ಕಚೇರಿ ಕಟ್ಟಡಗಳು ಅಂತ ಹೇಳ್ತಿವಿ ಇವುಗಳನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಯಾವ್ದು ಅಂತಾರ ಬೆಂಗಳೂರು ಸ್ಟಾರ್ಟ್ ಮಾಡತ್ತೆ ಹೌದಾ ತ್ರೀ ಡಿ ಮುದ್ರಿ ನಿಮ್ಗೆ ಗೊತ್ತು ತ್ರೀ ಡಿ ಡೈಮೆನ್ಶನ್ ಒಳಗಡೆ ಏನ್ ಮಾಡ್ತಾರ ಮೂವೀಸ್ ನೋಡ್ತಿರ್ತಾರೆ ಹೌದಾ ಫಿಲ್ಮ್ಸ್ ಗಳನ್ನೆಲ್ಲ ನೋಡ್ತಿರ್ತಾರ ತ್ರೀ ಡಿ ಡೈಮೆಷನ್ ಒಳಗಡೆ ಸೊ ಆ ರೀತಿ ಕಟ್ಟಡ ಕಚೇರಿಗಳನ್ನ ಸ್ಟಾರ್ಟ್ ಮಾಡಿದೆ ಸೊ ಕೇಂದ್ರ ರೈಲ್ವೆ ಸಂಪರ್ಕ ಮತ್ತು ಐ ಸಚಿವ ಅಶ್ವಿನಿ ವೈಷ್ಣವ್ ನೆನ್ ಯಾರು ಅಂತಾರ ಅಶ್ವಿನಿ ವೈಷ್ಣವ್ ಬೆಂಗಳೂರಿನಲ್ಲಿ ಭಾರತದ ಮೊದಲ ತ್ರೀ ಡಿ ಮುದ್ರಿತ ಅಂಚೆ ಕಚೇರಿ ಏನ್ ಮಾಡಿದ್ದಾರೆ ಅಂತ ಕಟ್ಟಡವನ್ನ ಸ್ಟಾರ್ಟ್ ಮಾಡಿದ್ದಾರೆ ಬೆಂಗಳೂರಿನ ಅಂಚೆ ಕಚೇರಿ ಕಟ್ಟಡದಲ್ಲಿ ಐಐಟಿ ಮದ್ರಾಸ್ ಮತ್ತು ಎಲ್ ಎನ್ ಇಂದ ತಾಂತ್ರಿಕ ಜ್ಞಾನದೊಂದಿಗೆ ತ್ರೀ ಡಿ ಪ್ರಿಂಟಿಂಗ್ ತಂತ್ರಜ್ಞಾನವನ್ನು ಬಳಸಲಕ್ಕೆ ನಾನು ಅವಾಗ್ಲೇ ಹೇಳಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಐ ಐ ಟಿ ಮದ್ರಾಸ್ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ತ್ರೀ ಡಿ ಟೆಕ್ನಾಲಜಿಗಳನ್ನ ಡೆವಲಪ್ಮೆಂಟ್ ಮಾಡಿದೆ ಯಾವುದು ಅಂತ ಐ ಐ ಟಿ ಮದ್ರಾಸ್ ಎಸ್ ಹಂಗಾದ್ರೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಏಷ್ಯಾದ ಎರಡನೇ ದೊಡ್ಡ ನಿರ್ಮಿತ ಕೆರೆ ಯಾವುದು ಓಕೆ ಇಲ್ಲಿ ನೈಸರ್ಗಿಕವಾಗಿ ಕೇಳಿಲ್ಲ ನಿರ್ಮಿತ ಕೆರೆ ಅಂತ ಕೇಳಿದ್ದಾರೆ ಏಷ್ಯಾದಲ್ಲಿನೇ ಏಷ್ಯಾದಲ್ಲಿನೆ ಎರಡನೇ ಅತಿ ದೊಡ್ಡ ನಿರ್ಮಿತ ಕೆರೆ ಯಾವುದು ಅಂತ ಕೇಳಿದರೆ ಯಾವುದು ಅಂತಾರ ಆಪ್ಷನ್ ಎ ಧೇಬರ್ ಆಪ್ಷನ್ ಬಿ ರಾಜಸಂಗಮನ್ ರಾಜಸಂಬ್ ಆಪ್ಷನ್ ಸಿ ಸೂಳೆ ಕೆರೆ ಆಪ್ಷನ್ ಡಿ ಮಹಾರಾಣ ಪ್ರತಾಪ್ ಸಾಗರ್ ಅಂತ ಹೇಳ್ತೀವಿ ಹಾಗಾದ್ರೆ ನಿರ್ಮಿತವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಯಾವುದು ಅಂತಾರ ಸೂಳೆ ಕೆರೆ ಅಂತ ಹೇಳ್ತೇವೆ ಅದ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತಾರ ಕೆರೆ ಸೊ ಸೂಳೆಕೆರೆ ನೀರು ಕುಡಿಯಲು ಯೋಗ್ಯವಲ್ಲ ಎಂದು ಶಿವಮೊಗ್ಗದ ಜಿಲ್ಲಾ ಸರ್ವೇಕ್ಷಣಾ ಇಲಾಖೆ ಏನಾಗಿದೆ ಅಂತಂದ್ರ ಇದು ಇದನ್ನ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಿದೆ ಹಾಗಾದ್ರೆ ಶಾಂತಿಸಾಗರ ಎಂದು ಕರೆಯಲ್ಪಡ್ತಕ್ಕಂತ ಸೂಳೆಕೆರೆ ಇದಕ್ಕೇನಂತ ಹೆಸರು ಕರೀತಾರೆ ಶಾಂತಿ ಶಾಂತಿಸಾಗರ ಅಂತ ಹೆಸರು ಕರೀತಾರೆ ಏಷ್ಯಾದಲ್ಲೇ ನಿರ್ಮಿಸಲಾದ ಎರಡನೇ ಅತಿ ದೊಡ್ಡ ಕೆರೆಯಾಗಿದೆ ಏಷ್ಯಾದಲ್ಲಿನ ಸೊ ನಾಟ್ ಓನ್ಲಿ ಕರ್ನಾಟಕ ಸೊ ನಾಟ್ ಓನ್ಲಿ ಇಂಡಿಯಾ ಏಷ್ಯಾದಲ್ಲೇ ನಿರ್ಮಿತವಾಗಿರ್ತಕ್ಕಂತಹ ಎರಡನೇ ಕೆರೆ ಯಾವುದು ಅಂತ ಸೂಳೆಕೆರೆ ಅಂತ ಹೇಳ್ತೀವಿ ಇದು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸೂಳೆಕೆರೆಯಲ್ಲಿ ಇದೆ ಹೌದಾ ಏನಾಗುತ್ತೆ ಅಂದ್ರೆ ಕೆರೆ ಎಲ್ಕೊಂಡು ಬರುತ್ತೆ ಅಂತಂದ್ರೆ ಈ ಒಂದು ದಾವಣಗೆರೆ ಜಿಲ್ಲೆ ಚಣಗಿರಿ ತಾಲೂಕಿನ ಸೂಳೆಕೆರೆ ಅಂತ ಊರ ಇದೆ ಆ ಊರ ಹೆಸರಿನಲ್ಲಿನೆ ಆ ಒಂದು ಕೆರೆಯನ್ನ ನಿರ್ಮಿಸಲಾಗಿದೆ ಇದಕ್ಕೆ ಯೂಜಲಿ ಏನಂತ ಕರೀತಾರೆ ಅಂತಂದ್ರೆ ಶಾಂತಿ ಸಾಗರ ಅಂತ ಕೂಡ ಕರೀತಾರೆ ಸೊ ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಪಕ್ಷಿ ಸಂರಕ್ಷಿತ ಮೀಸಲು ಪ್ರದೇಶ ಅಂಕ ಸಮುದ್ರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇದೆ ಇತ್ತೀಚಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪಕ್ಷಿ ಸಂರಕ್ಷಿತ ಮೀಸಲು ಪ್ರದೇಶ ಆಗಿರ್ತಕ್ಕಂಥ ಅಂಕ ಸಮುದ್ರ ಅಂತಕ್ಕಂಥ ಒಂದು ಪಕ್ಷಿಧಾಮ ಐಡೆಂಟಿಫೈ ಮಾಡ್ತಾರೆ ಇದನ್ನು ಕೂಡ ಪಕ್ಷಿಧಾಮಗಳು ಸೇರಿಸಬೇಕು ಅಂತ ಸೊ ಅಂಕ ಸಮುದ್ರ ಅಂತಕ್ಕಂತಹ ಪಕ್ಷಿಧಾಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಅಂತ ಕೇಳಿದಾರೆ ಆಪ್ಷನ್ ಎ ಬಳ್ಳಾರಿ ಆಪ್ಷನ್ ಬಿ ವಿಜಯನಗರ ಆಪ್ಷನ್ ಸಿ ಕೊಪ್ಪಳ ಆಪ್ಷನ್ ಡಿ ಕಲಬುರ್ಗಿ ಅಂತ ಹೇಳ್ತೇವ ಸೊ ಕಲಬುರ್ಗಿ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಪಕ್ಷಿ ಸಂರಕ್ಷಿತ ಮೀಸಲು ಪ್ರದೇಶ ಆಗಿರತಕ್ಕಂತ ಅಂಕ ಸಮುದ್ರ ಅಂತಕ್ಕಂಥದ್ದು ಫಸ್ಟ್ ಏನಾಗಿತ್ತು ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತು ಆದ್ರೆ ಬಳ್ಳಾರಿಯಿಂದ ವಿಜಯನಗರ ಏನಾಗುತ್ತೆ ಅಂದ್ರೆ ಹೊರಗೆ ಬಂದ್ಮೇಲೆ ಸೊ ಇವಾಗ ಎಲ್ಲಿದೆ ಅಂತರ ವಿಜಯನಗರದಲ್ಲಿ ಇದೆ ಹೌದಾ ವಿಜಯನಗರದಲ್ಲಿ ಏನಾಗುತ್ತೆ ಅಂದ್ರೆ ಪಕ್ಷಿ ಸಂರಕ್ಷಿತ ಈ ಒಂದು ಅಂಕ ಸಮುದ್ರ ಕಂಡು ಬರುತ್ತೆ ಸೊ ಮೀಸಲು ಪ್ರದೇಶ ಅಂತ ಹೇಳ್ತೀವಿ ರಿಸರ್ವ್ ಆಗಿರೋದು ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ ವಿಜಯನಗರ ಜಿಲ್ಲೆಯ ಅಗ್ರಿ ಬೊಮ್ಮನಹಳ್ಳಿ ತಾಲೂಕಿನ ಅಂಕ ಸಮುದ್ರದಲ್ಲಿ ಏನಾಗುತ್ತೆ ಅಂದ್ರೆ ಇತ್ತೀಚೆಗೆ ಅತಿಥಿ ನೀರು ನಾಯಿ ಅಂತಕ್ಕಂತಹ ಏನಾಗುತ್ತೆ ಅಂತಾರೆ ಆಗಮನ ಆಗಿದೆ ನೀರು ನಾಯಿ ಅಂತಕ್ಕಂತಹ ಏನಾಗಿದೆ ಸೊ ನೀರು ನಾಯಿ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಹೊಸದಾಗಿ ಕಂಡು ಬರ್ತಕ್ಕಂಥದ್ದು ಎಸ್ ನೆಕ್ಸ್ಟ್ ಒನ್ ಕರ್ನಾಟಕದ ಮೂರನೇ ವಂದೇ ಭಾರತ್ ರೈಲು ಯಾವ ನಗರಗಳ ನಡುವೆ ಸಂಚರಿಸಲಿದೆ ಅಂತ ಕೇಳಿದ್ದಾರೆ ಮೂರನೆಯ ಕರ್ನಾಟಕದ ಮೂರನೆಯ ವಂದೇ ಭಾರತ್ ರೈಲು ಯಾವ ನಗರದಲ್ಲಿ ಸಂಚರಿಸಲಿದೆ ಅಂತ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಕೂಡ ಒಂದೇ ಭಾರತ್ ರೈಲುಗಳು ಬಂದು ಸೊ ಹಾಗಾದ್ರೆ ಮೂರನೇದು ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ಆಪ್ಷನ್ ಎ ಹುಬ್ಬಳ್ಳಿಯಿಂದ ಕಲಬುರ್ಗಿ ಇತ್ತೀಚೆಗೆ ಲಾಂಗೆಸ್ಟ್ ವರ್ಲ್ಡ್ ಅಲ್ಲಿನೇ ಈ ಒಂದು ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಆಯಿತು ಹುಬ್ಬಳ್ಳಿ ಒಳಗಡೆ ಸಿದ್ಧಾರೂಢ ರೈಲ್ವೆ ಪ್ಲಾಟ್ಫಾರ್ಮ್ ಅಂತ ಹೆಸರು ಕೂಡ ಕೊಡ್ತಾರೆ ಅಂಡ್ ಎರಡನೇದು ಆಪ್ಷನ್ ಬಿ ಏನಿದೆ ಅಂದ್ರೆ ಬೆಂಗಳೂರಿಂದ ತಿರುಪತಿ ಅಂತಿದೆ ಆಪ್ಷನ್ ಸಿ ಬೆಂಗಳೂರಿಂದ ಹೈದರಾಬಾದ್ ಅಂತಿದೆ ಆಪ್ಷನ್ ಡಿ ಏನಿದೆ ಅಂದ್ರೆ ಹುಬ್ಬಳ್ಳಿಯಿಂದ ಹೈದರಾಬಾದ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ಬೆಂಗಳೂರಿಂದ ಹೈದ್ರಾಬಾದ್ ಸೊ ಹಾಗಾದ್ರೆ ಕರ್ನಾಟಕದ ಮೂರನೆಯ ಒಂದೇ ಭಾರತ ರೈಲ್ವೆ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಅಂತಂದ್ರ ಬೆಂಗಳೂರಿಂದ ಹೈದ್ರಾಬಾದ್ ಸೊ ಹಾಗಾದ್ರೆ ದಕ್ಷಿಣ ಭಾರತದ ಎರಡು ಐಟಿ ಹಬ್ಗಳನ್ನ ಹಬ್ ನಗರಗಳನ್ನ ಗುರುತಿಸಿಕೊಂಡಿರುವ ಬೆಂಗಳೂರು ಹೈದ್ರಾಬಾದ್ ಸೊ ಎರಡು ಏನಾಗಿದೆ ಅಂತಾರ ಐ ಟಿ ಸಾಕಷ್ಟು ಅಚೀವ್ಮೆಂಟ್ ಮಾಡ್ತಕ್ಕಂಥ ಇತ್ತೀಚೆಗೆ ಸಾಕಷ್ಟು ಅಭಿವೃದ್ಧಿಗೊಳ್ತಕ್ಕಂತ ಎರಡು ನಗರಗಳು ಬೆಂಗಳೂರು ಮತ್ತು ಹೈದ್ರಾಬಾದ್ ನಡುವೆ ವಂದೇ ಭಾರತ್ ರೈಲು ಸಂಚಾರ ಏನಾಗಿದೆ ಅಂತರ ಆರಂಭವಾಗಿದೆ ಸೊ ರೀಸೆಂಟ್ ಆಗಿ ಏನಾಗಿತ್ತು ಅಂದ್ರೆ ಕರ್ನಾಟಕದೊಳಗಡೆ ಒಳಗಡೆ ಥರ್ಡ್ ಒನ್ ವಂದೇ ಭಾರತ್ ಈ ಒಂದು ಎಕ್ಸ್ಪ್ರೆಸ್ ಟ್ರೈನ್ ಸ್ಟಾರ್ಟ್ ಆಗಿರೋದು ನೆಕ್ಸ್ಟ್ ಒನ್ ಯಾವುದು ಅಂತಂದ್ರೆ ಪ್ರೊಫೆಸರ್ ಕಲ್ಯಾಂಪುಡಿ ರಾಧಾಕೃಷ್ಣ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಇದೆ ಔಷಧೀಯ ಅಂದ್ರೆ ವೈದ್ಯಕೀಯ ಆಪ್ಷನ್ ಬಿ ಬಾಹ್ಯಾಕಾಶ ಸ್ಪೇಸ್ ಟೆಕ್ನಾಲಜಿಗೆ ಸೊ ಸ್ಟಾಟಿ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಅಂದ್ರೆ ಸಂಖ್ಯಾಶಾಸ್ತ್ರಜ್ಞ ಆಗಿರ್ಬೋದು ಅಥವಾ ಈ ಒಂದು ಪತ್ರಿಕೋದ್ಯಮಗಳಿಗೆ ಸಂಬಂಧಪಟ್ಟ ರಿಪೋರ್ಟರ್ಸ್ ಗಳಲ್ಲಿ ಯಾವ್ದಕ್ಕಾಗಾದ್ರೆ ಸಂಬಂಧ ಪಟ್ಟಿರೋದು ಅಂತಂದ್ರೆ ಇತ್ತೀಚೆಗೆ ಏನಾಯ್ತು ಅಂದ್ರ ಅಂದ್ರೆ ಪ್ರೊಫೆಸರ್ ಕಲ್ಯಾಂಪುಡಿ ರಾಧಾಕೃಷ್ಣನ್ ಅವರು ಯಾವದಕ್ಕೆ ಸಂಬಂಧ ಪಟ್ಟಿರೋರು ಅಂತರ ಇವರೊಬ್ರು ಸಂಖ್ಯಾಶಾಸ್ತ್ರಜ್ಞ ಅಂತ ಹೇಳ್ತಿವಿ ಹೌದಾ ಇವರೊಬ್ಬರು ಸಂಖ್ಯಾಶಾಸ್ತ್ರಜ್ಞ ಅಂದ್ರೆ ಸ್ಟ್ಯಾಟಿಸ್ಟಿಕಲ್ ಅಂತ ಹೇಳ್ತೀವಿ ಅಥವಾ ಅಂಕಿ ಅಂಶಗಳ ಬಗ್ಗೆ ಅಥವಾ ಒಂದು ಗಣತಿ ಮಾಡೋದಲ್ಲಾಗಿರ್ಬಹುದು ಅಥವಾ ದಂತಾಂಶಗಳನ್ನ ನಿಖರವಾಗಿ ಗುರುತಿಸೋದಾಗಿರಬಹುದು ಸೊ ಈ ಒಂದು ಲೆಕ್ಕಾಚಾರಗಳನ್ನ ಮಾಡ್ತಕ್ಕಂತಹ ಆದಾಯದಲ್ಲಾಗಿರ್ಬಹುದು ತಲಾ ಆದಾಯದಲ್ಲಿ ಆಗಿರ್ಬಹುದು ಸೊ ಪ್ರತಿಯೊಂದು ಲೆಕ್ಕಾಚಾರಗಳನ್ನ ಮಾಡ್ತಕ್ಕಂತಹ ಅಥವಾ ಸ್ಟಾಟಿಸ್ಟಿಕಲ್ ರಿಲೇಟೆಡ್ ಆಗಿ ಅಂಕಿ ಅಂಶಗಳಿಗೆ ಅದರಲ್ಲಿ ಅವರು ಸಾಧನೆ ಮಾಡಿದ್ರು ಅಂದ್ರೆ ಸಂಖ್ಯಾಶಾಸ್ತ್ರಜ್ಞ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಹಂಗಾದ್ರೆ ಈ ಸಂಖ್ಯಾಶಾಸ್ತ್ರಜ್ಞ ಅಂತಂದಾಗ ನಾವೊಬ್ಬರು ನೆನಪಾಡ್ಕೊಳ್ಬೇಕು ಯಾರ ಯಾರು ಅಂತಾರ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಹೌದಾ ಸೊ ಯಾರಿಗ್ ಕರಿತೀವಿ ಅಂದ್ರ ಪಿ ಸಿ ಲೋಬೀಸ್ ಅವ್ರಿಗೆ ಕರಿತೀವಿ ಯಾರಿಗೆ ಅಂತಂದ್ರ ಪಿ ಸಿ ಮಹಲ್ಲೋಬೀಸ್ ಅವ್ರಿಗೆ ಕರಿತೀವಿ ಸಂಖ್ಯಾಶಾಸ್ತ್ರಜ್ಞ ಅಥವಾ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಯಾರಿಗ ಕರಿತೀವಿ ಅಂತರ ಪಿ ಸಿ ಮಹಲ್ಲೋಬೀಸ್ ಅಂತ ಕರಿತೀವಿ ಈ ಪಿ ಸಿ ಮಹಲ್ ನೌಬೀಸಾರ್ ಹುಟ್ಟು ಒಬ್ಬ ಆಗಿರ್ತಕ್ಕಂತ ಜೂನ್ ಇಪ್ಪತ್ತೊಂಬತ್ತನ್ನ ಏನಂತ ಆಚರಣೆ ಮಾಡ್ತೀವಿ ಅಂತಂದ್ರ ಭಾರತದ ಸಂಖ್ಯಾಶಾಸ್ತ್ರದ ದಿನ ಅಥವಾ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಡೇ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ ಯಾವತ್ತು ಅಂತರ ಜೂನ್ ಇಪ್ಪತ್ತೊಂಬತ್ತನ್ನ ಸೊ ಹಾಗಾದ್ರೆ ಇವರು ಪ್ರೊಫೆಸರ್ ಕಲ್ಯಾಂಪುಡಿ ರಾಧಾಕೃಷ್ಣನ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತಂದ್ರ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ ಅಥವಾ ಸಂಖ್ಯಾಶಾಸ್ತ್ರಜ್ಞರು ಕರ್ನಾಟಕ ಮೂಲದ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಒಬ್ಬರಾದ ಸಿಆರ್ಆರ್ ಅವರು ನಿಧನರಾಗ್ತಾರೆ ಅಂಡ್ ಇಲ್ಲಿ ಭಾರತ ಸರ್ಕಾರ ಸಿಆರ್ ರಾವ್ ಅವರಿಗೆ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಪದ್ಮಭೂಷಣ ಮತ್ತು ಎರಡ್ ಸಾವಿರದ ಒಂದರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ ಅಂದ್ರೆ ರೀಸೆಂಟ್ ಆಗಿ ಅವರು ಡೆತ್ ಆಗಿರೋದ್ರಿಂದ ಆರ್ ರಾವ್ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಯೂಶ್ವಲಿ ಹೌದಾ ಆದ್ರೆ ಕಲ್ಯಾಣಪುರಿ ರಾಧಾಕೃಷ್ಣ ರಾವ್ ಅಂತಂದ್ರೆ ಗೊತ್ತಾಗಂಗಿಲ್ಲ ಸೊ ಇಲ್ಲಿ ಸಿಆರ್ಆರ್ ರಾವ್ ಇತ್ತೀಚೆಗೆ ಅವರು ಡೆತ್ ಆಗಿರೋದ್ರಿಂದ ಅವ್ರದ್ದು ಏನಾಗುತ್ತೆ ಅಂತ ನ್ಯೂಸ್ ಅಲ್ಲಿ ಇದೆ ನೆಕ್ಸ್ಟ್ ಒನ್ ಸುದ್ದಿಯಲ್ಲಿರುವ ಕುಣ ಆಯೋಗವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾರೆ ಸುದ್ದಿಯಲ್ಲಿರ್ತಕ್ಕಂಥ ಕುಣಾ ಆಯೋಗವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾರೆ ಸೊ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಯಾವುದು ಅಂತಾರೆ ಕರ್ನಾಟಕ ಸೊ ಹಾಗಾದ್ರೆ ಕುಣಾ ಆಯೋಗ ಯಾವ್ದು ರಿಲೇಟೆಡ್ ಆಗಿರೋದು ಅಂದ್ರೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಆಗುತ್ತೆ ಸೊ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಆದಾಗ ಅವಾಗ ಏನ್ ಮಾಡಿದ್ರು ಎಷ್ಟೋ ಜನ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಏನ್ ಮಾಡ್ತಾರೆ ಬೆಡ್ ಗಳನ್ನ ಮಾರಾಟ ಮಾಡಿದ್ರು ಔಷಧಿಗಳನ್ನ ಮಾರಾಟ ಮಾಡಿದ್ರು ಇಲ್ಲಿಗಲ್ ಆಗಿ ಮಾರಾಟ ಮಾಡಿದ್ರು ಅಂತ ಹೇಳಿ ಸಾಕಷ್ಟು ಇಶ್ಯೂಸ್ಗಳು ಬಂದ್ವು ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಭ್ರಷ್ಟಾಚಾರವನ್ನ ಜಾಸ್ತಿ ಆಯ್ತು ಅಂಡ್ ಇಲ್ಲಿಗಲ್ ಏನಾದ್ರು ಅಂತಾರ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬಹುದು ಕೆಲವೊಂದಷ್ಟು ಇಲ್ಲಿಗಲ್ ಆಗಿ ಕಾನೂನು ಬಾಹಿರವಾಗಿ ಕೆಲವೊಂದು ಚಟುವಟಿಕೆಗಳನ್ನ ಕೈಗೊಂಡ್ರು ಅಂತ ಹೇಳ್ಬಿಟ್ಟು ಸಾಕಷ್ಟು ಇಶ್ಯೂಸ್ ಆದ್ವು ಈ ಇಶ್ಯೂಸ್ ಬಗ್ಗೆ ಅಧ್ಯಯನ ಮಾಡಕ್ ಏನ್ ಮಾಡ್ತಾರೆ ಅಂದ್ರೆ ಕುಣಾ ಅಂತಕ್ಕಂತ ಆಯೋಗನ ಸ್ಥಾಪನೆ ಮಾಡುತ್ತೆ ಯಾವ ರಾಜ್ಯದ ರಾಜ್ಯ ಸರ್ಕಾರ ಅಂತಂದ್ರೆ ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರ ಸೊ ಹಾಗಾದ್ರೆ ಕುಣಾ ಅಂತಂದ್ರೆ ಕಂಪ್ಲೀಟ್ ಆಗಿ ನೇಮ್ ಏನು ಅಂತಂದ್ರೆ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ಹಾ ಅಂತ ಹೇಳ್ತೀವಿ ಕೋವಿಡ್ ನಿಯಂತ್ರಣ ಮತ್ತು ನಿರ್ವಹಣೆಯ ಹೆಸರಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನಡೆದ ಅಂದ್ರೆ ನಡೆದ ಇರ್ತಕ್ಕಂತ ಅಕ್ರಮಗಳನ್ನ ಅಕ್ರಮ ವ್ಯವಹಾರಗಳನ್ನ ಕುರಿತು ಅಧ್ಯಯನ ಮಾಡಕಂತಾನೆ ಕುನ್ಹಾ ಅಂತಕ್ಕಂತಹ ಅಂದ್ರೆ ಅವ್ರ ಕಂಪ್ಲೀಟ್ ಹೆಸರು ಏನು ಅಂತಂದ್ರ ಜಾನ್ ಮೈಕಲ್ ಕುನ್ಹಾ ಅಂತ ಹೇಳ್ತೀವಿ ಅವ್ರ ಹೆಸರು ಮೇಲ್ಗಡೆ ಒಂದು ಆಯೋಗನ ಸೃಷ್ಟಿ ಮಾಡಿದ್ದಾರೆ ಈ ಆಯೋಗಕ್ಕೆ ಸಂಬಂಧಪಟ್ಟ ಅಂದ್ರ ಆ ಈ ಒಂದು ಕೋವಿಡ್ ನೈನ್ಟೀನ್ ನಡೆದಿರ್ತಕ್ಕಂಥದ ಅವಧಿಯೊಳಗಡೆ ಆಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಅಧ್ಯಯನ ಮಾಡಕ್ಕಂತಾನೆ ಈ ಒಂದು ಆಯೋಗವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಶಿಫಾರಸು ಮಾಡ್ತು ಯಾವುದು ಅಂತಾರ ಕುಣಾ ಆಯೋಗ ಅಂತ ಹೇಳ್ತೀವಿ ಅಧ್ಯಕ್ಷರಾಗಿರ್ತಾರೆ ಅಂತಾರ ಕುಣಾ ಅವರೇ ಅಧ್ಯಕ್ಷರಾಗಿರೋದ್ರಿಂದ ಅವ್ರ ಹೆಸರು ಮೇಲ್ಗಡೆ ಆ ಸಮಿತಿಯ ಗುರುತಿಸ್ಕೊಳ್ಳುತ್ತೆ ಸೊ ನೆಕ್ಸ್ಟ್ ಒನ್ ಹನ್ನೆರಡನೇದು ಪಿ ಜಿ ಪಿ ಅಂತ ಹೇಳ್ತೀವಿ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ಸ್ ಅಂತ ಹೇಳ್ತೇವೆ ಈ ಯೋಜನೆಗೆ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಅಂತ ಇದೆ ಆಪ್ಷನ್ ಎ ಉಕ್ಕು ಸಚಿವಾಲಯ ಆಪ್ಷನ್ ಬಿ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಆಪ್ಷನ್ ಸಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಆಪ್ಷನ್ ಡಿ ಎಂ ಎಸ್ ಸಚಿವಾಲಯ ಅಂತ ಹೇಳ್ತೀವಿ ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತಂದ್ರೆ ದಟ್ ಈಸ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತಾರ ಎಂ ಎಸ್ ಎಂಇ ಸಚಿವಾಲಯ ಅಂತ ಹೇಳ್ತೀವಿ ಎಂ ಎಸ್ ಎಂಇ ಅಂತಕ್ಕಂತ ಸಚಿವಾಲಯ ಸೊ ಪಿ ಎಂ ಇ ಜಿ ಪಿ ಆಗಿರ್ಬೋದು ಪ್ರಧಾನ ಮಂತ್ರಿ ಈ ಒಂದು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತಕ್ಕಂಥದ್ದು ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಎಂ ಎಸ್ ಸಚಿವಾಲಯ ಅಂತ ಹೇಳ್ತೀವಿ ಮದ ಹಾಗಾದ್ರೆ ಇಲ್ಲಿ ಏನಂತ ಹೇಳ್ತೀವಿ ಅಂತಂದ್ರೆ ಇದು ಒಂದು ಆಕ್ಚುಲಿ ಏನಾಗ್ತಿ ಮೈಕ್ರೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಹೇಳ್ತಿವಿ ಸೊ ಎಂ ಎಸ್ ಎಂಇ ಡಿಪಾರ್ಟ್ಮೆಂಟ್ ಗೆ ಈ ಎಂ ಎಸ್ ಎಂಇ ಸಚಿವಾಲಯ ಏನ್ ಮಾಡತ್ತೆ ಅಂತ ಈ ಯೋಜನೆಗಳನ್ನ ಜಾರಿಗೆ ತರತ್ತೆ ಅಂದ್ರೆ ಏನಾಗಬೇಕು ಏನಾಗ್ಬೇಕು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಕೊಡ್ಬೇಕು ಸ್ಪೆಷಲ್ ಏನಾಗಿರ್ಬೇಕು ಅಂತ ಸಣ್ಣ ವ್ಯಾಪಾರಸ್ಥರಿಗೆ ಅಥವಾ ಸಣ್ಣ ಪುಟ್ಟ ಉದ್ಯೋಗಗಳ್ ಮಾಡಕ್ಕೆ ತರಬೇತಿ ನೀಡಬೇಕು ಅವರಿಗೋಸ್ಕರ ಅಭಿವೃದ್ಧಿ ಕಾರ್ಯಕ್ರಮ ಹಾಳ್ಕೋಬೇಕು ಅಂತಕ್ಕಂತ ಉದ್ದೇಶದ ಜಾರಿಗೆ ತನ್ನದು ಯಾವ್ದು ಅಂತಾರ ಪಿ ಎಂಇಜಿ ಪಿ ಅಂತ ಹೇಳ್ತೀವಿ ಹಾಗಾದ್ರೆ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಜನ ಕಾರ್ಯಕ್ರಮ ಸೃಜನ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ ಸೊ ಹಂಗಾದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಏನಾಗುತ್ತೆ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲಿ ಮೊದಲ ಸ್ಥಾನವನ್ನ ಕೊಟ್ಟಿದೆ ಅಂದ್ರೆ ಈ ಯೋಜನೆ ಸರಿಯಾಗಿ ಅನುಷ್ಠಾನಕ್ಕಾಗಿರ್ತಕ್ಕಂಥದ್ರಲ್ಲಿ ನೋಡ್ಕೊಂಡು ಗಳನ್ನ ರಿಲೀಸ್ ಮಾಡಿದ್ದಾರೆ ಸೊ ಯಾವ ರೀತಿ ಎಲ್ಲಿ ಜಾಸ್ತಿಯಾಗಿ ಅನುಷ್ಠಾನಕ್ ಬಂದಿದ್ದು ಅಂತಂದ್ರೆ ಪ್ರಥಮ ಸ್ಥಾನ ಪಡ್ಕೊಂಡಿರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಕರ್ನಾಟಕದಲ್ಲಿ ಅಂದ್ರೆ ಸ್ಪೆಷಲಿ ಬೆಳಗಾವಿ ಜಿಲ್ಲೆ ಕರ್ನಾಟಕಕ್ಕೆ ಏನಾಗಿದೆ ಅಂದ್ರೆ ಮೊದಲ ಸ್ಥಾನದಲ್ಲಿ ಬಂದಿರ್ತಕ್ಕಂಥದ್ದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಕಿರು ಉದ್ಯಮಿಗಳ ಸ್ಥಾಪನೆ ನವದೆ ಮೈಕ್ರೋಸ್ಕೇಲ್ ಇಂಡಸ್ಟ್ರೀಸ್ ಗಳನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅಂಡ್ ಅವರ ಒಂದು ಉತ್ತೇಜನ ಮಾಡ್ಬೇಕು ಇಂಟೆನ್ಶನ್ ಇಂದ ಜಾರಿಗೆ ಬಂದಿದ್ದು ಅಂತ ಸೊ ಕಿರು ಉದ್ಯಮಗಳ ಸ್ಥಾಪನೆ ಮೂಲಕ ಉದ್ಯೋಗಾವಕಾಶಗಳ ಸೃಷ್ಟಿಗಾಗಿ ಎರಡ್ ಸಾವಿರದ ಎಂಟರಲ್ಲಿ ಏನ್ ಮಾಡ್ತಾರೆ ಅಂತ ಈ ಯೋಜನೆಯನ್ನ ಜಾರಿಗೆ ತರ್ತಾರೆ ಪಿ ಎಂಇಜಿಪಿ ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ಸ್ ಅನ್ನ ಜಾರಿಗೆ ತರ್ತಾರೆ ಸೊ ಭಾರತ ಸರ್ಕಾರ ಏನ್ ಮಾಡುತ್ತೆ ಅಂತಾರ ಇದರನ್ನ ಆರಂಭ ಮಾಡ್ತು ಅಂಡ್ ಈ ಉದ್ಯೋಗಾವಕಾಶಗಳನ್ನ ಮಾಡೋರಿಗೆ ಸಣ್ಣ ಉದ್ಯಮಿದಾರಿಗೆ ಕಡಿಮೆ ಸಬ್ಸಿಡಿ ಒಳಗಡೆ ಏನ್ ಮಾಡ್ತಾರೆ ಅಂತ ಸಾಲದ ನೆರವು ಕೂಡ ಏನ್ ಮಾಡುತ್ತೆ ಅಂದ್ರ ಸರ್ಕಾರ ನೀಡುತ್ತೆ ಸೊ ನೆಕ್ಸ್ಟ್ ಒನ್ ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಕೆ ಭುಜರಂಗ ಶೆಟ್ಟಿ ಯಾವ ಕ್ಷೇತ್ರಕ್ಕೆ ಇವ್ರ ಹೆಸರು ಸ್ವಲ್ಪ ಜಾಸ್ತಿ ನ್ಯೂಸ್ ಇತ್ತು ಯಾಕಂತಂದ್ರೆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಪರಿಣಿತಿಯನ್ನ ಹೊಂದಿರತಕ್ಕಂತಹ ವ್ಯಕ್ತಿ ಆಗಿರೋದ್ರಿಂದ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅಂತಂದಾಗ ಆಪ್ಷನ್ ಎ ಪತ್ರಿಕೋದ್ಯಮ ಆಪ್ಷನ್ ಬಿ ಸಾಹಿತ್ಯ ಆಪ್ಷನ್ ಸಿ ಸಿನೆಮಾ ಆಪ್ಷನ್ ಡಿ ಯಾವುದು ಅಂತಂದ್ರ ವೈದ್ಯಕೀಯ ಅಂತ ಹೇಳ್ತೇವ್ ಹಾಗಾದ್ರೆ ಯಾವ ಕ್ಷೇತ್ರಕ್ಕೆ ಸಂಬಂಧ ಪಟ್ಟವರು ಅಂತ ನೋಡಿದ್ರೆ ಅವರು ಡಾಕ್ಟರ್ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯವಾಗಿ ಸಾಧನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರ ಡಾಕ್ಟರ್ ಕೆ ಭುಜರಂಗ ಶೆಟ್ಟಿ ಸೊ ಇವ್ರದ್ದು ಇತ್ತೀಚೆಗೆ ಡೆತ್ ಆಗಿರೋದ್ರಿಂದ ಸ್ವಲ್ಪ ಅಂದ್ರೆ ನ್ಯೂಸ್ ಒಳಗೇನಾಗಿತ್ತು ಅಂತ ಅವ್ರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ರು ಸ್ಪೆಷಲಿ ಏನು ಅಂತಂದ್ರ ಖ್ಯಾತ ನೇತ್ರ ತಜ್ಞ ಅಂತ ಹೇಳ್ತೇವ್ ಖ್ಯಾತ ನೇತ್ರ ತಜ್ಞ ಹಾಗೂ ನಾರಾಯಣ ನೇತ್ರಾಲಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕೆ ಭುಜರಂಗ ಶೆಟ್ಟಿ ಅವ್ರ ಮಾಡ್ತಾರೆ ಅಂದ್ರೆ ಇತ್ತೀಚೆಗೆ ನಿಧನರಾಗ್ತಾರೆ ಸೊ ಇವರು ನಿಪುಣ ಕಣ್ಣಿನ ಪೊರೆ ಮತ್ತು ಅಹ್ ಫಕಾ ಫಾಕೋ ಎಬಲ್ಸಿಫಿಕೇಶನ್ ಅಂತ ಹೇಳ್ತೀವಿ ಸೊ ಹಾಗು ಶಸ್ತ್ರಚಿಕಿತ್ಸರಾಗಿರ್ತಾರೆ ಅಂದ್ರೆ ಕಣ್ಣಿನ ಒಬ್ಬ ತಜ್ಞ ಅಂತ ಹೇಳ್ತೀವಿ ಸೊ ಕಣ್ಣಿನ ಚಿಕಿತ್ಸೆಗಳನ್ನ ಮಾಡ್ತಕ್ಕಂಥದ್ರಲ್ಲಿ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥವ್ರು ಅಂಡ್ ಬೆಂಗಳೂರಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು ಯಾವುದು ಅಂತ ನಾರಾಯಣ್ ಹಾಸ್ಪಿಟಲ್ ಅಲ್ಲಿ ಏನಾಗಿರ್ತಾರೆ ಅಂದ್ರೆ ಮುಖ್ಯ ಅಧ್ಯಕ್ಷರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಸೊ ಯಾವೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅಂತರ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಸೊ ಇತ್ತೀಚೆಗೆ ಕರ್ನಾಟಕದ ಅರಣ್ಯ ಇಲಾಖೆ ಒಂದ್ ಹೊಸ ಲೋಗೋವನ್ನ ಅನಾವರಣ ಮಾಡುತ್ತೆ ಆ ಲೋಗೋ ಅಲ್ಲಿ ಏನೇನು ಒಳಗೊಂಡಿದೆ ಏನೇನು ಇದಾವೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಆನೆ ಆಪ್ಷನ್ ಬಿ ನೀಲಕಂಠ ಆಪ್ಷನ್ ಸಿ ಆಪ್ಷನ್ ಸಿ ಶ್ರೀಗಂಧ ಆಪ್ಷನ್ ಡಿ ಮೇಲಿನ ಎಲ್ಲವು ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಯಾವುದು ಅಂತದ್ರ ಅದರಲ್ಲಿ ಆಣೆನೂ ಇದೆ ಅದರಲ್ಲಿ ನೀಲಖಂಠೂ ಇದೆ ಅದರಲ್ಲಿ ಶ್ರೀಗಂಧ ಕೂಡ ಇದೆ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತಾರ ಮೇಲಿನ ಎಲ್ಲವು ಅಂತ ಹೇಳ್ತೀವಿ ಅರಣ್ಯ ಸಚಿವಾಲಯ ಅರಣ್ಯ ಇಲಾಖೆ ಸ್ಪೆಷಲಿ ಕರ್ನಾಟಕ ಅರಣ್ಯ ಇಲಾಖೆ ಜಾರಿಗೆ ತಂದಿರತಕ್ಕಂತಹ ಹೊಸದಾಗಿ ನೂತನವಾಗಿ ರೆಡಿ ಮಾಡಿರ್ತಕ್ಕಂತ ಲೋಗೋ ಒಳಗಡೆ ಸೊ ಈ ಲೋಗೋ ಒಳಗಡೆ ಏನ್ ಮಾಡಿದ್ದಾರೆ ಅಂತಾರೆ ಕರ್ನಾಟಕ ರಾಜ್ಯದ ನಕ್ಷೆಯ ಆಕಾರದೊಳಗಡೆ ಆ ಲೋಗೋವನ್ನು ನಿರ್ಮಾಣ ಮಾಡಿದ್ದಾರೆ ಅಂಡ್ ವಿನ್ಯಾಸಗೊಳಿಸಿದಾರೆ ಆಕರ್ಷಕ ಲಾಂಛನಕ್ಕೆ ಕರ್ನಾಟಕ ಸರ್ಕಾರ ಅನುಮೋದನೆ ನೀಡಿದೆ ಈ ಲಾಂಛನದಲ್ಲಿ ರಾಜ್ಯದ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತು ಬಿಂಬಿಸ್ತಕ್ಕಂತಹ ಪ್ರತೀಕವಾಗಿರ್ತಕ್ಕಂತಹ ರಾಜ್ಯ ಪಕ್ಷಿ ಆಗಿರ್ತಕ್ಕಂಥ ನೀಲಕಂಠ ಹೌದಾ ನೀಲಕಂಠ ಅಂಡ್ ನೆಕ್ಸ್ಟ್ ಆಣೆ ಆಗಿರ್ಬೋದು ಹುಲಿ ಆಗಿರ್ಬಹುದು ಚಿಟ್ಟೆ ಹಾಗೂ ಶ್ರೀಗಂಧ ಇಷ್ಟೆಲ್ಲವನ್ನ ಏನ್ ಮಾಡಿದೆ ಅಂತಾರ ಅವರು ಒಳಗೊಂಡಿರೋದು ಸೊ ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಇನ್ನಿಲ್ಲ ಕಂಠ ಇದೆ ಲೋಗೋ ಒಳಗಡೆ ಆನೆ ಇದೆ ಹುಲಿ ಇದೆ ಚಿಟ್ಟೆ ಇದೆ ಹಾಗೂ ಶ್ರೀಗಂಧದ ಏನ್ ಮಾಡಿದೆ ಅಂದ್ರ ಆ ಒಂದು ಲೋಗೋ ಅಳವಡಿಸಿಕೊಂಡಿದೆ ಸೊ ಯಾವ ಇಲಾಖೆ ರಿಲೀಸ್ ಮಾಡಿದ್ದು ಅಂತಾರೆ ಅರಣ್ಯ ಇಲಾಖೆ ರಿಲೀಸ್ ಮಾಡಿರ್ತಕ್ಕಂಥ ಸ್ಪೆಷಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರೋದು ಇನ್ ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ಕರ್ನಾಟಕದಲ್ಲಿ ಕ್ರೋಮವಾದ ನಿಗ್ರಹ ದಳವನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಇದೆ ಹೌದಾ ಇತ್ತೀಚಿಗೆ ಈ ಒಂದು ಕರ್ನಾಟಕ ಈ ಒಂದು ಕೋಮುವಾದ ಅಂತ ಏನ್ ಕರಿತೀವಿ ಅದ ಕೋಮುವಾದ ನಿಗ್ರಹ ದಳವನ್ನು ಯಾವ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡ್ಲಾಯ್ತು ಅಂತಂದ್ರೆ ಈ ಒಂದು ಎಲ್ಲಿ ಅಂತಾರ ದಕ್ಷಿಣ ಕನ್ನಡದಲ್ಲಿ ನಿರ್ಮಾಣ ಮಾಡ್ಲಾಗತ್ತ ಎಲ್ಲಿ ಅಂತಂದ್ರ ದಕ್ಷಿಣ ಕನ್ನಡ ಅಂತ ಹೇಳ್ತಿವಿ ಹಂಗಾದ್ರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಕೋಮು ಸೌಹಾರ್ದತೆ ಕದಡುವುದನ್ನು ಕೋಮು ಸೌಹಾರ್ದ ಭಾತೃತ್ವದಿಂದ ಇರಬೇಕು ಚೆನ್ನಾಗಿರ್ಬೇಕು ಅನ್ನೋದಾಗಿರುತ್ತೆ ಸೊ ಇದನ್ನ ನಿಯಂತ್ರಣ ಮಾಡ್ಲಲು ಮಾಡಲು ಕೋಮುವಾದ ನಿಗ್ರಹಣ ಏನ್ ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ ಹಲಿ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂತಹ ಹಾಗೂ ಸಿಬ್ಬಂದಿ ಆಗಿರ್ತಕ್ಕಂತಹ ಇದನ್ನ ಏನ್ ಮಾಡ್ತಾರೆ ಅಂತ ಬಳಸಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅಂಡ್ ಸೈಬರ್ ಕ್ರೈಮ್ ಕ್ರಿಮಿನಲ್ ಚಟುವಟಿಕೆಗಳ ವಿಚಾರವೂ ಕೂಡ ಏನಾಗಿದೆ ಅಂತ ಇದರಲ್ಲಿ ಇದಾವೆ ಸೊ ಹಾಗಾದ್ರೆ ಇನ್ನೊಂದ್ಸರ್ತಿ ನೋಡ್ಬಿಡಿ ಇದಾವೆ ಅಂತ ಕರ್ನಾಟಕ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಕರ್ನಾಟಕವು ಕೋಮುವಾದ ನಿಗ್ರಹಣ ದಳವನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಅಂತದಾಗ ದಕ್ಷಿಣ ಕನ್ನಡದಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂಡ್ ನೆಕ್ಸ್ಟ್ ಕರ್ನಾಟಕ ಅರಣ್ಯ ಇಲಾಖೆ ಹೊಸ ಲೋಗವನ್ನು ಆಣೆ ಇದೆ ಶ್ರೀ ನೀಲಕಂಠ ಇದೆ ಶ್ರೀಗಂಧ ಶ್ರೀಗಂಧದ ಮರಗಳಿದಾವೆ ಹುಲಿ ಇದೆ ಮತ್ತೆ ಇನ್ನೊಂದು ಯಾವ್ದು ಅಂತ ಚಿಟ್ಟೆ ಕೂಡ ಇದೆ ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಕೆ ಬುಜರಂಗ ಶೆಟ್ಟಿ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅಂತಂದ್ರೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಯಾರು ಅಂತಂದ್ರೆ ಬುಜರಂಗಿ ಅವರು ಸೊ ಪಿ ಎಂ ಯೋಜನೆ ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಎಂಎಸ್ಎಂಇ ಎಸ್ ಎಂಇ ಸಚಿವಾಲಯಕ್ಕೆ ಸಂಬಂಧಪಟ್ಟಿರೋದು ಸುದ್ದಿಲಿರ್ತಕ್ಕಂಥ ಕುಣ್ಣ ಆಯೋಗ ಯಾವ ರಾಜ್ಯಕ್ಕೆ ಅಂತಂದ್ರೆ ಸ್ಪೆಷಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರೋದು ಪ್ರೊಫೆಸರ್ ಕಲ್ಯಾಣ್ ಕಲ್ಯಾಂಪುಡಿ ರಾಧಾಕೃಷ್ಣನ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅಂತ ಸಂಖ್ಯಾಶಾಸ್ತ್ರಜ್ಞರು ಅವರೊಬ್ರು ಕರ್ನಾಟಕದ ಮೂರನೆಯ ವಂದೇ ಭಾರತ್ ರೈಲು ಯಾವಾಗ ಎಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಯ್ತು ದಟ್ ಇಸ್ ಬೆಂಗಳೂರಿಂದ ಹೈದರಾಬಾದ್ ಸ್ಟಾರ್ಟ್ ಆಗುತ್ತೆ ಪಕ್ಷಿ ಸಂರಕ್ಷಿತ ಮೀಸಲು ಪ್ರದೇಶ ಅಂಕ ಸಮುದ್ರ ಯಾವ ಜಿಲ್ಲೆಯಲ್ಲಿ ಐತಿ ಅಂತ ವಿಜಯನಗರ ಜಿಲ್ಲೆಯಲ್ಲಿದೆ ಏಷ್ಯಾದ ಎರಡನೇ ಅತಿ ದೊಡ್ಡ ನಿರ್ಮಿತ ಕೆರೆ ಯಾವುದು ಅಂತಾರ ಸೂಳೆ ಸೂಳೆ ಕೆರೆ ಅಂತ ಹೇಳ್ತೀವಿ ಭಾರತದ ಮೊದಲ ಡಿ ಮುದ್ರಿತ ಅಂಚೆ ಕಚೇರಿ ಕಟ್ಟಡವನ್ನು ಯಾವ ನಗರದಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತಂದ್ರೆ ಬೆಂಗಳೂರು ಸ್ಟಾರ್ಟ್ ಮಾಡಿದಾರೆ ಯಾರು ಅಂತ ಐಐಟಿ ಮದ್ರಾಸ್ ಅವರು ಡೆವಲಪ್ಮೆಂಟ್ ಮಾಡಿದ್ದು ಯಾವ ರಾಜ್ಯವು ಶಾಲೆಗಳಲ್ಲಿ ಇ ಲೈಬ್ರರಿ ಯೋಜನೆಗಳನ್ನ ಸ್ಟಾರ್ಟ್ ಮಾಡಿದೆ ಅಂತ ಕರ್ನಾಟಕ ಸ್ಟಾರ್ಟ್ ಮಾಡಿರೋದು ಈ ಲೈಬ್ರರಿಗಳನ್ನ ನೀತಿ ಆಯೋಗದ ಜಿಲ್ಲಾ ಡೆಲ್ಟಾಗಳಲ್ಲಿ ಶ್ರೇಯಾಂಕವನ್ನು ಪಡ್ಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಜಿಲ್ಲೆ ಯಾವುದು ಅಂದ್ರೆ ರಾಯಚೂರು ಎರಡನೇ ಜಿಲ್ಲೆ ಯಾವುದು ಅಂತಂದ್ರ ಈ ಒಂದು ಯಾದಗಿರಿ ಇತ್ತೀಚೆಗೆ ಯಾವ ರಾಜ್ಯವು ಸೈಬರ್ ಭದ್ರತಾ ನೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಈ ಒಂದು ಲೋಕಾರ್ಪಣೆ ಮಾಡ್ತು ಸ್ಟಾರ್ಟ್ ಮಾಡ್ತು ಅನುಸ್ಕರಿಸಿಕೊಳ್ತು ಅಂದ್ರೆ ದಟ್ ಇಸ್ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾಲ ಹೊಂದಿರತಕ್ಕಂತ ಹೊಂದಿರತಕ್ಕಂತಹ ನಗರ ಅಥವಾ ಜಿಲ್ಲೆ ಯಾವುದು ಅಂತ ಬೆಂಗಳೂರು ಅದ ಜ ಅತಿ ಹೆಚ್ಚು ಹೊಂದಿರತಕ್ಕಂಥದ್ದು ಅತಿ ಕಡಿಮೆ ಹೊಂದಿರತಕ್ಕಂಥದ್ದು ಯಾವುದು ಅಂತಾರ ಉಡುಪಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದಲ್ಲಿ ನಡೆಸ ಬಳಸಿರ್ತಕ್ಕಂತಹ ಟ್ಯಾಂಕರ್ ಗಳ ಯುದ್ಧ ಟ್ಯಾಂಕರ್ ಗಳನ್ನ ಕರ್ನಾಟಕದ ಯಾವ ನಗರದಲ್ಲಿ ಸ್ಥಾಪಿಸಲಾಗಿತ್ತು ಅಂತ ಲಾಯಿತು ಅಂತಂದ್ರೆ ಎಲ್ಲಿ ಅಂತಾರೆ ಶಿವಮೊಗ್ಗ ಸೊ ಇವೇನು ಅಂತಂದ್ರೆ ಪಾರ್ಟ್ ಫೈವ್ ನಾವು ಡಿಸ್ಕಶನ್ ಮಾಡಿರ್ತಕ್ಕಂಥ ಕರ್ನಾಟಕ ರಿಲೇಟೆಡ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅಂಡ್ ನೆಕ್ಸ್ಟ್ ನಾವು ನೆಕ್ಸ್ಟ್ ಕ್ಲಾಸ್ ಇಂದ ಪಿ ಎಸ್ ಐ ರಿಲೀಸ್ ಆಗಿ ಪಿ ಎಸ್ ಐ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಆಗಿ ಮಾಡಿರೋದ್ರಿಂದ ಪಿ ಎಸ್ ಐ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಡಿಸ್ಕಶನ್ ಮಾಡೋಣ ಅಂಡ್ ಥ್ಯಾಂಕ್ ಯು ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು